ಬೆಳಗಾವಿಯ ಮಹಾನಗರದಲ್ಲಿ 13ನೇ ತಾರೀಕಿಂದ ಅಧಿವೇಶನ ನಡೆಯುತ್ತೆ ಎನ್ನುವಂಥ ವಿಚಾರ ನಿಮ್ಮೆಲ್ಲ ಮಾಧ್ಯಮದ ಮೂಲಕವಾಗಿ ಗೊತ್ತಾಗಿರುವ ಸಂಗತಿ. ಅದಾಗುತ್ತೆ ಎನ್ನುವಂಥ ನಿರ್ಧಾರವನ್ನು ಸರ್ಕಾರ ಈಗಾಗಲೇ ಪ್ರಕಟಗೊಂಡಿದೆ. ಆ ಹಿನ್ನೆಲೆ ಒಳಗೆ ಮೀಸಲಾತಿ ಚಳವಳಿ ಆರಂಭವಾಗುತ್ತಿದ್ದೆ ಬೆಳಗಾವಿ ಮಹಾನಗರದಿಂದ. ಪಂಚಮಸಾಲಿ ಸಮುದಾಯ ಏನು ಎಲ್ಲೇ ಒಂದು ಕಡೆ ಮೀಸಲಾತಿಯ ಸೌಲಭ್ಯಗಳಿಂದ ವಂಚಿತರಾಗಿ ಮಲಗಿದಂಥ ಸಂದರ್ಭದಲ್ಲಿ ಮೀಸಲಾತಿ ಎನ್ನುವಂಥ ಆ ಒಂದು ವಿಚಾರವನ್ನು ಜನಾಂದೋಲನವಾಗಿ ರೂಪಕ್ಕೆ ಮಾಡಿಕೊಂಡು ಆ ಮೀಸಲಾತಿ ಚಳವಳಿಗೆ ಕಾವು ಕೊಟ್ಟಿದ್ದೇ ಅದು ಬೆಳಗಾವಿ ನಗರದಿಂದ ಎನ್ನುವಂಥ ಮಾತನ್ನು ಭಾಳಷ್ಟು ಅಭಿಮಾನಿಗಳಿಗೆ ಕಿಚ್ಚಪಡ್ತೀನಿ. ಅದು 2012ನೇ ಇಸವಿಯ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮೊದಲ ಬಾರಿಗೆ ಮುತ್ತಿಗೆ ಹಾಕಿ ಗೇಟ್ ಮುರಿದು ಒಳಗೋಗಿ ಅವತ್ತು ಶುರುವಾಗಿರ್ತಕ್ಕಂಥ ಜನಾಂದೋಲನ ಇವತ್ತು ಪಾದಯಾತ್ರೆಯವರಿಗೆ ಆಗಿರ್ತಕ್ಕಂಥದ್ದನ್ನು ಮರಲಿಕ್ಕೆ ಸಾಧ್ಯವಿಲ್ಲ. ಅದಾದ ನಂತರ ಮತ್ತೆ ಈ ಒಂದು ಪಾದಯಾತ್ರೆಗೆ ಗಡುವು ಕೊಟ್ಟಿದ್ದು ಬೆಳಗಾವಿಯ ವಿಧಾನಸೌಧ ಎದುರುಗಡೆ ಒಂದು ದಿನದ ಉಪವಾಸ ಕೈಗೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ತಿಂಗಳವರೆಗಾಗಿ ನೀವೇನಾದರೂ ಮಾಡದೆ ಹೋದರೂ ಅವ್ರು ಪಾದಯಾತ್ರೆ ಮಾಡ್ತೀರಿ ಅಂತೀರಿ, ಅದು ಗಟ್ಟಿ ತೀರ್ಮ ತೆಗೆದುಕೊಂಡದ್ದು ಬೆಳಗಾವಿ ನಗರ. ಹಾಗಾಗಿ ಇವತ್ತು 2 ವರ್ಷದ ನಂತರದಲ್ಲಿ ಅಧಿವೇಶನ ಶುರುವಾಗ್ತದೆ, ಅದು ನಮ್ಮ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿನೇ. ಆ ಕಾರಣಕ್ಕೋಸ್ಕರವಾಗಿ ನಾನು ಬೆಳಗಾವಿ ಮಾಧ್ಯಮದ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಿದ್ದೇನೆ ಅಂತಂದರೆ, ಬೆಳಗಾವಿ ನಗರದಿಂದಲೇ ನಮ್ಮ ಚಳವಳಿ ಶುರುವಾಗಿರ್ತಕ್ಕಂಥದ್ದು, ಇಲ್ಲೇ ಸತ್ಯಾಗ್ರಹ ಶುರುವಾಗಿರ್ತಕ್ಕಂಥದ್ದು. ಮತ್ತು ಇಂಥ ಒಂದು ನಗರದಲ್ಲಿ ಏನು ಅಧಿವೇಶನ ಆಗ್ತಾಯಿದೆ, ಅಧಿವೇಶನ ಮುಗಿಯೋದ್ರೊಳಗಾಗಿನೇ ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿಯ ಏನು ಹಕ್ಕಿದೆಯಲ್ಲ, ಈಗಾಗಲೇ ನಾವು ಕೊಟ್ಟಂಥ ಗಡುವು, ನೀವು ಕೇಳಿದಂಥ ಕಾಲಾವಕಾಶ, ನಾವು ಕೊಟ್ಟಂಥ ಗಡುವು ಎಲ್ಲ ಮುಗಿದೋಗಿದೆ ಅಂತ. ನೀವು 15ರೊಳಗಾಗಿ ಕೇಳಿದ್ವಿ, ಅದು ಮುಗಿದೋತು. ಮತ್ತು 1ನೇ ತಾರೀಕಿಗೆ ಸತ್ಯಾಗ್ರಹ ಮಾಡ್ತೀವಿ ಅಂದಾಗ 3 ತಿಂಗಳು ಟೈಮ್ ತೆಗೆದುಕೊಂಡ್ರಿ, ಹಾಗಾಗಿ ಮೀಸಲಾತಿ ಕೊಡೋದು ಬೇಕಾದ ಸಮಯ ತೆಗೆದುಕೊಳ್ಳ್ರಿ. ಆದರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿಯನ್ನಾದರೂ ಸಹ ಪಡೆದುಕೊಳ್ಳೋ ಪ್ರಯತ್ನವನ್ನು ಈ ಅಧಿವೇಶನದಲ್ಲಿ ತಾವು ಮಾಡಿಕೊಂಡು ವರದಿ ಪಡ್ಕೊಂಡ್ರೆ ನಮಗೆ ಮತ್ತೆ 98% ನಾವು ಮೆಟ್ಲೇರಿವಿ. ವರದಿ ಪಡ್ಕೊಂಡು 91% ಮೆಟ್ಲೇರಿದಂಗಾಗತ್ತೆ. ಇನ್ನು 1% ಬಾಕಿ, ಅದು ಓನ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡೋದು ಮಾತ್ರ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈಗಾಗಲೇ ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದುಳಿದ ಆಯೋಗದವರು ಬೆಳಗಾವಿಯಲ್ಲಿ 10, 11, 12, 13 ನಾಲ್ಕು ದಿವಸಗಳ ಕಾಲ ಸರ್ವೆ ಮಾಡಲಿಕ್ಕೆ ಬಂದಿದ್ದರು, ಆದರೆ ಚುನಾವಣಾ ನೀತಿ ಸಮಿತಿಯಿಂದ ಮಾಡಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥ ವರದಿ, ಈಗಾಗಲೇ ತಾವು ಮಾಡಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇನ್ನು ಸರ್ಕಾರ ಮನಸ್ಸು ಮಾಡಿ ದೊಡ್ಡ ಮಾತಲ್ಲ, ಎಲ್ಲ ಜಿಲ್ಲೆಯ ಹಿಂದುಳ ವರ್ಗದ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಇಮ್ಮಿಡಿಯೇಟ್ ರಿಪೋರ್ಟ್ ಕೊಡ್ರಪ್ಪ, ಎಲ್ಲರೂ ಕೊಟ್ಟೇ ಬರ್ತಾರೆ. ಒಂದಿಂದಲೇ ನೀವು ವರದಿ ಪಡ್ಕೊಳ್ಳೋಕೆ ಅವಕಾಶ ಐತಿ. ಆ ಕಾರಣಕ್ಕೋಸ್ಕರವಾಗಿ ಏನು ಪಂಚಮಸಾಲಿ ಸಮುದಾಯ ಭೂಸಂಖ್ಯಾತರಾಗಿರ್ತಕ್ಕಂಥ ಉತ್ತೂರು ಕಿತ್ತೂರು ಕರ್ನಾಟಕದಲ್ಲಿರ್ತಕ್ಕಂಥ ಈ ಜನರ ಬಹುವರ್ಷಗಳ ಅಕ್ಕೊತ್ತಾಯವನ್ನು ತಮ್ಮ ಅವಧಿಯಲ್ಲೇ ಈಡೇರುತ್ತೆ ಅನ್ನುವಂಥ ಭರವಸೆಯಿಂದ ನಾವು ನಿಮ್ಮ ಮಾತಿ ಬೆಲೆ ಕೊಟ್ಟು ಸತ್ಯಾಗ್ರಹವನ್ನು ಮುಂದಕ್ಕೆ ಹಾಕಿದ್ದೀವಿ. ಕೊನೆಯ ಪಕ್ಷ ವರದಿಯನ್ನಾದರೂ ಪಡ್ಕೊಳ್ಳೋ ಪ್ರಯತ್ನವನ್ನು ಅಧಿವೇಶನದೊಳಗಾಗಿ ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಹೇಳಿ ಕಿಚ್ಚೆ ಪಡ್ತಿದ್ದೀನಿ. ಈಗಾಗಲೇ ವರದಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾವೆಲ್ಲರೂ ಡಿಪೆಂಡ್ ಆಗಿರ್ತಕ್ಕಂಥದ್ದು ಶಾಶ್ವತ ಹಿಂದುಳಿದ ವರ್ಗದ ಆಯೋಗ. ಅದೆಲ್ಲೇ ಒಂದು ಕಡೆ ಆಯೋಗ ಇದ್ದಾಗಲೂ ಸಹ ಕರ್ನಾಟಕ ಗಣ ಸರ್ಕಾರ ಏನು ಮತ್ತೊಂದು ನ್ಯಾಯಮೂರ್ತಿ ಸಮಿತಿಯನ್ನು ನೇಮಕ ಮಾಡಿದೆ. ಎಲ್ಲೇ ಒಂದು ಕಡೆ ಮತ್ತೆ ವಿಳಂಬ ಆಗುವಂಥ ಸಾಧ್ಯತೆ ಇದೆಯೋ, ಅಥವಾ ಕಣ್ಣೊರೆಸುವಂಥ ತಂತ್ರಗಾರಿಕೆನೋ, ಎಲ್ಲೇ ಒಂದು ಕಡೆ ವಿಳಂಬ ನೀತಿ ಅನುಸರಿಸಲಿಕ್ಕೆ ಮತ್ತೊಂದು ಸಮಿತಿಯನ್ನು ಮಾಡಿದೆ ಅನ್ನುವಂಥ ಅನುಮಾನ ಈ ಸಮುದಾಯ ಬಾಂಧವರಲ್ಲಿ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನು ಏನೀಗ ಹಿಂದುಳಿದ ವರ್ಗದ ಆಯೋಗದ ವರದಿ ಅಂತೀವನೋ, ಅಥವಾ ಏನು ಸರ್ಕಾರ ರಚನೆ ಮಾಡಿ ಮನೆ ರಚನೆ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿ ಸುಭಾಷ್ ಆಡಿಯವರ ನೇತೃತ್ವದ ಉನ್ನತ ಸಮಿತಿ ವರದಿನ ಅಂತಿಮೋ ಅಂತ. ಇದುವರೆಗೂ ಸರ್ಕಾರ ಇಡತಕ್ಕಂಥದ್ದೇನೋ ಬ್ಯಾಕ್ವರ್ಡ್ ಕಮಿಟಿ ಕಮಿಷನ್ದ ರಿಪೋರ್ಟ್ ಕೊಡೋದು ಅದು ಭಾಳ ಮುಖ್ಯ ಅಂತ. ಅದಿದ್ಮೇಲೆ ಮತ್ತೊಂದು ಸಮಿತಿ ರಚನೆ ಮಾಡೋದು ಎಷ್ಟು ಮಟ್ಟ ಸರಿ, ಈ ಬಗ್ಗೆ ನಮ್ಮ ಮೀಸಲಾತಿ ಪಾರಮರ್ಶ ಸಮಿತಿಯ ಉನ್ನತ ಸಮಿತಿಯವರು 1ನೇ ತಾರೀಕು ನನಗೆ ಪತ್ರ ಬರೆದಿದ್ದರು. ಆ ಪತ್ರಕ್ಕೆ ನಮ್ಮ ಕಾನೂನು ಸಲಹೆಗಾರ ಮೂಲಕವೂ ನಾನು ಉತ್ತರ ಕೊಟ್ಟಿದ್ದೀನಿ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆನೇ ಮೌಖಿಕವಾಗಿ ಉತ್ತರ ಕೊಟ್ಟಿದ್ದೀನಿ, ಮತ್ತು ಲಿಖಿತ ರೂಪದಲ್ಲಿ ಸಹ ಉತ್ತರ ಕೊಟ್ಟಿದ್ದೀನಿ. ಆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ಸಮಿತಿಗಳನ್ನು ಮಾಡಿ ವಿನಾಕಾರಣ ಪಂಚಮಸಾಲಿ ಮೀಸಲಾತಿ ವಿಚಾರವನ್ನು ವಿಳಂಬ ಮಾಡೋಕ್ಕಿಂತ ಬ್ಯಾಕ್ವರ್ಡ್ ಕಮಿಟಿ ಕಮಿಷನ್ದ ರಿಪೋರ್ಟನ್ನು ಆದಷ್ಟು ಬೇಗ ಪಡ್ಕೊಂಡು ಅದಕ್ಕೆ ನ್ಯಾಯವನ್ನು ಒದಗಿಸುವ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿ ಅಂತೇಳಿ ಮಾಧ್ಯಮದ ಮೂಲಕ ಒಕ್ಕೋತೆ ಮಾಡ್ತಾ, ಈ ಒಂದು ವರದಿ ಮತ್ತು ಸರ್ಕಾರ ರಚನೆ ಮಾಡತಕ್ಕಂಥ ಉನ್ನತ ಸಮಿತಿ ಇದ್ರ ಬಗ್ಗೆ ಕೂಲಂಕುಷವಾಗಿ ನಮ್ಮ ರಾಷ್ಟ್ರೀಯ ಕಾನೂನು ಘಟಕ ಅಧ್ಯಕ್ಷ ಇರ್ತಕ್ಕಂಥ ಹಿರಿಯರಾದ ದಿನೇಶ್ ಪಾಟೀಲರು ತಮ್ಮ ವಿಚಾರವನ್ನು ಮಂಡಿಸಬೇಕು ಅಂತೇಳಿ ನಾನು ಅವರಿಗೆ ಈ ಮೂಲಕ ಮನವಿ ಮಾಡಿಕೊಡ್ತೀನಿ.
ನಾವೀಗಾಗಲೇ ಪ್ರತಿಭಟನೆ ಅನ್ನೋಂಥ ಮೂದ್ ಹೋಗ್ಬಿಟ್ಟಿದೆ. ಪ್ರತಿಭಟನೆಯನ್ನು ಮಾಡೋಕ್ಕಂಥ ಸಂದರ್ಭ ಏನು ಬಂದಿಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಕರೆದ್ರೆ ನಿಮ್ಗೆ ಮಾತು ಕೊಟ್ಟಿದ್ದಾರೆ, ಸ್ವಾಮೀಜಿ 3 ತಿಂಗಳು ಟೈಮ್ ಕೊಡ್ರಿ ಅಂತ ಕೇಳಿದ್ದಾರೆ. ಹಾಗಾಗಿ ಪ್ರತಿಭಟನೆ ಮಾಡೋದಕ್ಕಿಂತ ಬೇರೆ ಮಾರ್ಗದ ಮೂಲಕವಾಗಿ ಸರ್ಕಾರದ ಗಮನವನ್ನು ಯಾವ ರೀತಿ ಸೆಳಿಬೇಕು ಅನ್ನೋದ್ರ ಬಗ್ಗೆ ಆದಷ್ಟು ಶೀಘ್ರದಲ್ಲೇ ನಮ್ಮ ಸಮಾಜ ಮುಖಂಡರು ಕೂತ್ಕೊಂಡು ನಾವೆಲ್ಲ ಸಭೆ ಸೇರಿ ಸರ್ಕಾರ ಗಮನ ಸೆಳೆಯಕ್ಕೆ ಯಾವ್ಯಾವ ಮಾರ್ಗಗಳನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ.